ಹಾಯ್ ಫ್ರೆಂಡ್ಸ್ ಅತಿಥಿ ಶಿಕ್ಷಕರನ್ನು ಒಂದು ಖಾಯಂ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲು ಕೋರ್ಟ್ ಆದೇಶವನ್ನು ನೀಡಿರೋ ಒಂದು ಪತ್ರ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಓದ್ತೀನಿ ನೋಡಿ ಶ್ರೀ ದೇವೇಗೌಡ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಬೆಂಗಳೂರು ಪದವೀಧರ ಕ್ಷೇತ್ರ ಇವರ ಮನವಿ ಪತ್ರವನ್ನು ಈ ಪತ್ರದೊಂದಿಗೆ ಲಗತ್ತಿಸಿದೆ ನೋಡಿ ಸದರಿ ಪತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಹಾಗೂ ಇಂದಿರಾ ಗಾಂಧಿ ವಸತಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ನಿರ್ವಹಿಸುತ್ತಿರುವ ಶಿಕ್ಷಕರು ಕಾಯಂಗೊಳಿಸುವಂತೆ ಮನವಿ ಕೋರಿ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಪಿಟಿಷನ್ ಸಂಖ್ಯೆ ಎಲ್ಲಿದೆ ನೋಡ್ಬೋದು ನೆಕ್ಸ್ಟ್ ನೋಡಿ ಪ್ರಕರಣಗಳಲ್ಲಿ ಕಾಯಂಗೊಳಿಸಲು ಉಚ್ಚ ನ್ಯಾಯಾಲಯವು ಆದೇಶ ನೀಡಿದ್ದು ಇದುವರೆಗೂ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿರುವುದಿಲ್ಲ ಈ ಮೇಲ್ಕಂಡ ಪ್ರಕರಣದ ಎಲ್ಲ ಶಿಕ್ಷಕರನ್ನು ಕಾಯಂಗೊಳಿಸಲು ಆದೇಶ ಮಾಡಬೇಕೆಂದು ಮನವಿ ಮಾಡಿರುತ್ತಾರೆ ಸೊ ಕೋರ್ಟ್ ಆದೇಶವನ್ನು ಇಲ್ಲಿ ಒಂದು ಟಿಪ್ಪಣಿ ಮೂಲಕ ತಿಳಿಸಿ ಒಂದು ಇಲ್ಲಿ ಕಲಾಪದಲ್ಲಿ ಇವರು ತಿಳಿಸಿದ್ರು ಬೇಗನೆ ಅವರು ಶಿಕ್ಷಕರ ಅತಿ ಶಿಕ್ಷಕರನ್ನು ಒಂದು ಕಾಯಂ ಶಿಕ್ಷಕರಾಗಿ ನೇಮಕ ಮಾಡಿ ಅಂತ ಹೇಳಿದರು ಬಟ್ ಇನ್ನೂ ಕೋರ್ಟ್ನ ಆದೇಶವನ್ನು ನಮ್ಮ ಜನನಾಯಕರಾದಂಥ ಪೊಲಿಟಿಷಿಯನ್ಸು ಇನ್ನೂ ಅದಕ್ಕೆ ಯಾವುದೇ ಒಂದು ಕಾರ್ಯರೂಪವನ್ನು ಮಾಡಿಲ್ಲ ಇಲ್ಲಿ ನೋಡಿ ಹೈಕೋರ್ಟಕ್ಕೂ ಅದೇ ಹೈಕೋರ್ಟ್ ಆದೇಶಕ್ಕೂ ಹಿಮ್ಮತ್ತಿಲ್ಲ ಅನ್ನೋ ಒಂದು ಸುದ್ದಿಯ ಮೇರೆಗೆ ನೋಡಿಲಿ ವೇತನ ಪರೀಕ್ಷಣೆ ನೇಮಕಾತಿ ಕಾಯಂ ಹಾಗೂ ಅದೇ ಶರಣಲ್ಲಿ ಮುಂದುವರಿಸುವಂತೆ ನೂರ ಮೂವತ್ತಾರು ಅತಿಥಿ ಶಿಕ್ಷಕರು ಎರಡು ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ನ ಹೈಕೋರ್ಟ್ನ ಮೊರೆ ಹೋಗಿದ್ದರು ಶಿಕ್ಷಕರ ಮನವಿ ಪುರಸ್ಕರಿಸಿದ ನ್ಯಾಯಾಲಯ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹದಿನೆಂಟರಂದು ಆರು ವಾರದಲ್ಲೇ ವಸತಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನೇ ಖಾಯಂಗೊಳಿಸುವುದು ಸೇರಿ ಅಂದರೆ ಅತಿಥಿ ಶಿಕ್ಷಕರಿಗೆ ಆಲ್ರೆಡಿ ಹಲವಾರು ವರ್ಷಗಳು ಒಂದು ಕ್ರೆಟೇರಿಯನ್ನು ಕ್ಯಾಟಗರಿಗಳನ್ನು ಪೂರ್ಣಗೊಳಿಸಿರುವಂಥ ಶಿಕ್ಷಕರು ಐದು ಹತ್ತು ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಹದಿನೈದು ವರ್ಷ ಆಗಿರ್ಬೋದು ಆ ಶಿಕ್ಷಕರನ್ನು ಖಾಯಂಗೊಳಿಸಿ ಅಂತ ಹೇಳಿ ಒಂದು ಕೋರ್ಟ್ ಆದೇಶ ನೀಡಿತ್ತು ಆದರೆ ಇದು ಇದುವರೆಗೂ ಹೈಕೋರ್ಟ್ ಆದೇಶಕ್ಕೆ ಕ್ರೈಸ್ ಕಿಮ್ಮತ್ತು ನೀಡಿಲ್ಲ ಕ್ರೈಸ್ ಅಂದರೆ ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಏನೋ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಮರಾಜ್ ದೇಸಾಯಿ ಬರುತ್ತವೆ ಕಿತ್ತೂರು ಚೆನ್ನಮ್ಮ ಏಕಲವ್ಯ ಅವೆಲ್ಲ ಬರುತ್ತವೆ ವಸತಿ ಶಾಲೆಗಳಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಐದನೇ ಸಾಲಿನವರೆಗೆ ಕೆಲಸ ಮಾಡಿದ್ದ ಎಂಟು ನೂರು ಅತಿಥಿ ಶಿಕ್ಷಕರನ್ನು ಸರ್ಕಾರ ಕಾಯಂಗೊಳಿಸಿದೆ ಅದೇ ಮಾದರಿಯಲ್ಲಿ ಎಂಟರಿಂದ ಹತ್ತು ವರ್ಷಗಳಿಂದ ಕೆಲಸ ಮಾಡಿದ ಅತಿಥಿ ಶಿಕ್ಷಕರನ್ನು ಸೇವಾ ಹಿರಿತನದ ಮೇಲೆ ಕಾಯಂ ಮಾಡಬೇಕೆಂದು ಶಿಕ್ಷಕರ ಪ್ರಮುಖ ಬೇಡಿಕೆ ಇದೆ ಫ್ರೆಂಡ್ಸ್ ಇದು ಕೋರ್ಟ್ ಆದೇಶ ಮಾಡಿದೆ ಅಂದರೆ ಇವರಿಗೆ ಒಂದು ಅತಿಥಿ ಶಿಕ್ಷಕರನ್ನು ಒಂದು ಕಾಯಂ ಶಿಕ್ಷಕರನ್ನಾಗಿ ಬೇಗನೆ ನೇಮಕ ಮಾಡಿಕೊಳ್ತಾರೆ ಅದರ ಜೊತೆಗೆ ಇನ್ನೂ ಹಲವಾರು ಏನು ಶಿಕ್ಷಕರ ನೇಮಕಾತಿಗೂ ಕೂಡ ಕ್ರೈಸ್ ಕರ್ನಾಟಕ ರೇಷನ್ ಎಜುಕೇಷನ್ ಸೊಸೈಟಿಯಲ್ಲಿ ಮಾಡಲಾಗುತ್ತೆ ಈ ವರ್ಷದ ಕೊನೆ ಮುಗಿಯುವವರಿಗೆ ಅಂತ ಹೇಳ್ತಾ ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಸ್ಟ್ರಾಟಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹ್ಯಾವ್ ಅ ಗ್ರೇಟ್ ಡಿಫೆನ್ಸ್